ನಮಸ್ಕಾರ ವೀಕ್ಷಕರೇ ಇಂದಿನ ನ್ಯೂಸ್ಗೆ ಸ್ವಾಗತ ನಾನು ಶಕುಂತಲಾ ಗೌಡ ಈ ಬಾರಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅಫ್ಜಲ್ಪುರ್ ತಾಲೂಕಿನ ಚೌಡಾಪುರ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯ ವಿದ್ಯಾರ್ಥಿನಿ ಭಾಗ್ಯಶ್ರೀ ತಂದೆ ಬಸವರಾಜ್ ಕೂಣದೇ ಅವರು ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಹದಿನೆಂಟು ಅಂಕಗಳು ಪಡೆಯುವ ಮುಖಾಂತರ ಶೇಕಡಾ ತೊಂಬತ್ತೆಂಟು ಪಾಯಿಂಟ್ ಎಂಬತ್ತೆಂಟರಷ್ಟು ಫಲಿತಾಂಶ ಮಾಡುವ ಮುಖಾಂತರ ರಾಜ್ಯಕ್ಕೆ ಎರಡನೇ ಸ್ಥಾನ ಪಡೆದುಕೊಂಡು ತಾಲೂಕಿಗೆ ಕೀರ್ತಿ ಹೆಚ್ಚಿಸಿದ್ದಾಳೆ ಭಾಗ್ಯಶ್ರೀ ನಿವಾಸಕ್ಕೆ ಇಂದು ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕ ಸತೀಶ್ ಕೆಎಚ್ ಭೇಟಿ ನೀಡಿ ವಿದ್ಯಾರ್ಥಿನಿಗೆ ಸನ್ಮಾನಿಸಿ ಶುಭ ಹಾರೈಸಿ ಸಿಹಿ ತಿನಿಸಿದರು ಈ ಸಂದರ್ಭದಲ್ಲಿ ಕಿತ್ತೂರಾಣಿ ಚೆನ್ನಮ್ಮ ಶಾಲೆಯ ಮುಖ್ಯ ಶಿಕ್ಷಕ ತಿಪ್ಪಣ್ಣ ರಾಥೋಡ್ ಶಿಕ್ಷಕರಾದ ನಾಗರಾಜ್ ಹಳಗೋದಿ ವೆಂಕಟೇಶ್ ಪಾಟೀಲ್ ಅಂಜುಕುಮಾರ್ ರಾಥೋಡ್ ಹಾಗೂ ಭಾಗ್ಯಶ್ರೀ ಪಾಲಕರಾದ ಬಸವರಾಜ್ ಕೋಣ್ದೆ ಸವಿತಾ ಕೋಣ್ದೆ ಸಿದ್ರಾಮಪ್ಪ ಮೋಳೆಗಾಂವ್ ಇಂದುಬಾಯಿ ಮೋಳೆಗಾಂವ್ ಲಕ್ಷ್ಮೀಪುತ್ರ ಮೋಳೆಗಾಂವ್ ಮೋಳೆಗಾಂವ್ ಪಲ್ಲವಿ ಕೋರ್ದೆ ಬಿಜಿ ಯಾಳ್ಗಿ ಭಗವಂತ್ ರಾಯ್ ಇಂಡಿ ಇದ್ದರು ಎರಡ್ ಸಾವಿರದ ಹತ್ತೊಂಬತ್ತನೇ ಸಾಲಿನಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಏನು ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಾರಿ ಪ್ರೌಢಶಾಲೆಯಲ್ಲಿ ರಾಜ್ಯಕ್ಕೆ ಎರಡನೇ ಸ್ಥಾನವನ್ನು ಬಂದಿದ್ದೀರಿ ಅದಕ್ಕೆ ಐ ಆರುನೂರ ಇಪ್ಪತ್ತೈದು ರೂಪಾಯಿ ಆರುನೂರ ಹದಿನೆಂಟು ಅಂಕಗಳನ್ನು ಪಡೆಯುವ ಮುಖಾಂತರ ಒಳ್ಳೆಯ ಒಂದು ಹೆಸರನ್ನು ತಂದಿದ್ದೀರಿ ಅದಕ್ಕೆ ನಿಮ್ಮ ಓದಿನ ಬಗ್ಗೆ ಹೆಂಗಿತ್ತು ಅನ್ನೋದು ಕೂಡ ನಿಮ್ಮ ಜೊತೆ ನಾವು ಹಂಚ್ಕೋತಾ ಇದ್ದೀವಿ ಅದಕ್ಕೆ ಭಗಶ್ರೀ ಅವ್ರೆ ನಿಮ್ಮ ಪ್ರಾರಂಭದ ಪ್ರಾಥಮಿಕ ಶಿಕ್ಷಣ ಇಲ್ಲಿ ಹೆಂಗ್ ಅನ್ನೋದು ಕೂಡ ನಮ್ಮ ಪ್ರಾಥಮಿಕ ಶಿಕ್ಷಣ ಶ್ರೀ ಗುರು ವಿದ್ಯಾ ಕೋಚಿಂಗ್ ಕ್ಲಾಸ್ ಅಫಲ್ಪುರ್ನ ಇದ್ರಿ ಸಿದ್ದು ಶಿವಣಗಿ ಸರ್ ಅದರದ ಸಂಚಾಲಕರ ರೀ ಅದೇ ಮುಂದೆ ಹೈಸ್ಕೂಲ್ ಅಲ್ಲಿಂದ ಕಿತ್ತೂರಾಣಿ ಚೆನ್ನಮ್ಮ ಎಕ್ಸಾಮ್ ಬರೆದು ಅಲ್ಲಿ ಸೆಲೆಕ್ಟ್ ಆಗ ಚೌಡಾಪುರ್ ಸೆಲೆಕ್ಟ್ ಆಗ ನಾನು ಹೌದು ಅಲ್ಲೇನು ಪೂರ್ವ ಪ್ರಾಥಮಿಕ ಪರೀಕ್ಷೆಗಳನ್ನು ತಗೊಂಡ್ರೆ ನೀವು ಕಿತ್ತೂರಾಣಿ ಚೆನ್ನಮ್ಮಕ್ಕೆ ಹೋಗ್ಬೇಕಾದ್ರೆ ಎಂಟ್ರೆನ್ಸ್ ಇದ್ರು ಎಕ್ಸಾಮ್ ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ ಎಷ್ಟನೇ ರ್ಯಾಂಕ್ ಬಂದಿದ್ರಿ ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ ಎಷ್ಟು ಮಾರ್ಕ್ಸ್ ಬಂದಿತ್ತು ನಿಮ್ಗೆ ಅಲ್ಲಿ 77% ಆಗಿತ್ತು 77 ಫಸ್ಟ್ ನಿಮಗೆ ಫಸ್ಟ್ ಲಿಸ್ಟ್ ಅಲ್ಲಿ ನೀವು ಆಯ್ಕೆ ಆಗಿದ್ದೀರಿ ಹಾ 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 ಅಂದ್ರೆ ಆರನೇ ತರಗತಿಯಲ್ಲಿ ಪ್ರವೇಶ ಮೇಲೆ ಅನಿಸ್ತು ಅಂತ ಅಲ್ಲಿ ಇಲ್ಲಿ ಮೊದಲು ಕನ್ನಡ ಮೀಡಿಯಂ ಕಲ್ತಿದ್ರಿ ಇಂಗ್ಲೀಷ್ ಮೀಡಿಯಮ್ ಟಫ್ ಹೇಳಿ ಅನ್ಕೊಂಡು ಹೋಗಿದ್ರಿ ಬಟ್ ರೀ ಟೀಚರ್ಸ್ ಎಲ್ಲ ಸಪೋರ್ಟಿವ್ ಇದ್ರಿ ಅದ್ರಲ್ಲಿಂದ ನಮಗೇನು ಟಫ್ ಅನ್ನಿಸ್ಲಿಲ್ಲ ಸರ್ ಚಂದ ಹೇಳ್ಕೊಟ್ಟಿದ್ರಿ ಆಫ್ ಏನು ಅನಿಸ್ಲಿಲ್ಲ ರೀ ಅಲ್ಲಿ ಎನ್ವೈರ್ಮೆಂಟಿಗೆ ಹೊಂದಾಣಿಕೆ ಆಗ್ಬೋ ಒಂದು ಹಂಗೆ ಚಾನ್ಸ್ ಸ್ಟಡಿ ಮಾಡ್ಕೊತ ಆದ್ರೆ ಈಗ ರಾಜ್ಯಕ್ಕೆ ಟಾಪರ್ ಆಗಿದಿರಿ ಎರಡನೇ ಎರಡನೇ ಸ್ಥಾನದಲ್ಲಿ ಕೂಡ ಇದ್ದಿದ್ರಿ ಈಗ ಏನು ಕಿತ್ತೂರ್ ರಾಣಿ ಚೆನ್ನಮೌಸ್ತಿ ಶಾಲೆಗಳಲ್ಲಿ ನೀವು ಎರಡನೇ ರ್ಯಾಂಕ್ ಬಂದಿದೀರಿ ಅದ್ರ ಬಗ್ಗೆ ನಿಮ್ಗೇನು ಅನಿಸ್ತಾ ಇದೆ ಈಗ ಖುಷಿ ಆಗ್ತದೆ ಸರ್ ರೈತನ ಮಕ್ಕಳು ಈ ರೀತಿ ಸಾಧನೆ ಮಾಡಕ್ಕೆ ಮಾಡಿ ಅಂತೀನಿ ಅಂತ ಹೇಳಿ ಖುಷಿ ಆ ಅಪಾರೈತ್ರು ಅದರ ನಾರಿ ಅಪಾರೈತ್ರು ಅದರ ಹ್ಞೂ ಅದ್ರ ಜೊತೆಗೆ ನೀವು ಏನೋ ಮಾಲಿ ಏನೋ ನಿಮ್ಮದು ಕಿತ್ತೂರ ಅಣಿ ಚೆನ್ನಮಲ್ಲಿ ಅಲ್ಲಿ ಶಿಕ್ಷಕರು ನಿಮಗೆ ಕೆಲವೊಂದು ಇಂಗ್ಲೀಷ್ ಪ್ರಾರಂಭವಾದಾಗ ಸ್ವಲ್ಪ ಕಷ್ಟ ಭಾಳ ಆಗಿರ್ಬೇಕಲ್ಲ ನಿಮ್ಗೆ ಕಷ್ಟ ಏನು ಅನಿಸ್ಲಿಲ್ಲ ರೀ ಇಲ್ಲಿ ಬೇಸಿಕ್ ಎಲ್ಲ ಚಂದ ಹೇಳ್ಕೊಟ್ಟಿದ್ರಿ ಮೊದಲು ಸಿದ್ದು ಶಿವಣಗಿ ಸರ್ ರೀ ಅಲ್ಲೇನು ಅಷ್ಟೇನು ಪ್ರಾಬ್ಲಮ್ ಆಗಲಿಲ್ಲ ರೀ ನಮಗೂ ಒಂದು ಸ್ವಲ್ಪ ಸ್ವಲ್ಪ ಅನಿಸ್ತಿತ್ರಿ ಅಲ್ಲಿ ಅಲ್ಲಿ ಟೀಚರ್ ಸಪೋರ್ಟಿವ್ ಇದ್ರಿ ಅಲ್ರಿ ಹಂಗೇನು ಭಾಳ ಪ್ರಾಬ್ಲಮ್ ಅನಿಸ್ತೀವಿ ಒಳ್ಳೆಯದು ಮತ್ತೆ ಇದಕ್ಕೆ ಅಪ್ಪ ಅಮ್ಮ ಏನಂತಾರೆ ಎಷ್ಟೆಲ್ಲ ಎಷ್ಟೆಲ್ಲ ರಿಸಲ್ಟ್ ಬಂತು ಅಮ್ಮ ಅಪ್ಪ ಎಲ್ಲಾರು ಖುಷಿಯ ತಾತಾಯಿ ಬಾಳ ಆಗ್ಯಾರ್ರಿ ಮೊದ್ಲಿ ನಮ್ದು ಎಲ್ಲ ನಮ್ಗೆ ಮಾಡಿದ್ರಿ ರೀ ಆ ಹೆಸರು ಹಿಂದೂ ಎಲ್ಲಾ ಬಾಳ ಅವ್ರೆ ಹೆಚ್ಚಿಗೆ ಸಪೋರ್ಟ್ ಮಾಡ್ಯಾರಿ ನಾವ್ ಬೆಳೆದಾ ಅವ್ರ ಬಲ್ಲರಿ ಅವ್ರಿ ಮತ್ತೆ ನಮ್ ಮಾಮಾ ಬಾಳ ಸಪೋರ್ಟ್ ಮಾಡ್ಯಾರ ಒಳ್ಳೇದು ಒಳ್ಳೇದು ಈ ನೀವು ಇಷ್ಟೆಲ್ಲ ರಿಸಲ್ಟ್ ಬಂತಮ್ಮ ಎಲ್ಲಾ ಕಾಲೇಜುಗಳು ಮತ್ತು ಮೃದು ವ್ಯಾಪಾರ ಸಂಸ್ಥೆಗಳು ಒಡಿಶಾದಲ್ಲಿ ಮುಚ್ಚಲಾಗಿವೆ

it was uh, supposed to be at 5:30 pm uh, tomorrow evening uh, but now it is preponed to from 10 to 12 noon so that is why uh, we called and uh, uh, now honorable chief minister has taken review of all the uh, eight department principal secretaries and also asked all the telecom suppliers, those who are giving in Odisha, that at no circumstances the telecom supplies would be disrupted. So whatever further steps regarding holding of the, the food items that has been taken, SRC has given a strict instruction to uh, the department and also to the collectors uh, to take immediate action against those persons who have started doing it. Tomorrow the instruction is going from SRC

ಇವನ್ನೇ ಜಾಗತಿಕ ಭಯೋತ್ಪಾದಕರಾಗಿ ಮಸೂದ್ ಅಜರ್ನನ್ನು ನೇಮಕ ಮಾಡಿಕೊಂಡಿರುವ ಕಾರಣ ಇದು ಭಾರತಕ್ಕೆ ದೊಡ್ಡ ಗೆಲುವು ಎಂದು ಹೇಳಿದ್ದಾರೆ ಈಸ್ ನಾಟ್ ಬೇಸ್ಡ್ ಆನ್ ಅ ಸ್ಪೆಸಿಫಿಕ್ ಇನ್ಸಿಡೆಂಟ್ ಬಟ್ ಆನ್ ದ ಬೇಸಿಸ್ ಆಫ್ ಎವಿಡೆನ್ಸ್ ವಿಚ್ ವಿ ಹಾವ್ ಶೇರ್ಡ್ ವಿತ್ ದರ್ ಒನ್ ಟು ಸಿಕ್ಸ್ ಸೆವೆನ್ ಸ್ಯಾಂಕ್ಷನ್ ಕಮಿಟಿ ಲಿಂಕಿಂಗ್ ಮಸೂದ್ ಅಜರ್ ಟು Several acts of terrorism. If you look at the UN notification, it very clearly states that Masood Azhar was listed for participating in the financing, planning, facilitating, and perpetrating terrorist activities associated with Jashim Mohammed. The notification is not supposed to be a biodata of the terrorist, it is not supposed to list all the terror acts. ಕಾಶ್ಮೀರ್ ಪಂಡಿತ ಮೂರು ದಶಕಗಳ ನಂತರ ಶ್ರೀನಗರ ಪೇಟೆಟ್ನಲ್ಲಿ ತನ್ನ ಅಂಗಡಿಯನ್ನು ತೆರೆದಿದ್ದಾನೆ ಕಾಶ್ಮೀರದ ಪಂಡಿತ ಮೂರು ದಶಕಗಳ ನಂತರ ಶ್ರೀನಗರದ ಕೆಳಗೆ ತನ್ನ ಅಂಗಡಿಯನ್ನು ತೆರೆದಿದ್ದಾನೆ ತೊಂಬತ್ತು ದಶಕರಲ್ಲಿ ರೋಷನ್ ಲಾಲ್ ಮಾವ ಕಣಿವೆಯನ್ನು ಬಿಟ್ಟು ಹೋದರು ಅಜ್ಞಾತ ಬಂದೂಕುದಾರಿ ಆತನ ತಂದೆಯನ್ನ ಅಂಗಡಿಯಲ್ಲಿ ಅವನನ್ನು ಹೊಡೆದನು मेरे पाल पास अल्फाज ही नहीं है हालांकि मुझे अंदर गम के आंसू भी है खुशी के आंसू भी है गम के आंसू इसलिए कि मैं अपने वतन से तीस साल उनस साल दूर रहा खुशी ये इस बात की है कि मेरा यहाँ हीरोज़ वेलकम किया गया है मुझे यहाँ दस्तार की गई है मेरे को मालाएँ पहने पहनाई गई है मेरे को बादाम और शिनी बिछाई गई है मुझ पर फूल बरसाए गए हैं दैट इज़ ग्रेट ऑनर टू मी आई हैव नॉट मेरी ज़िंदगी में सबसे बड़ा लमह कल का दिन था आज का दिन है जब आप यहाँ से निकले थे तो क्या अंदाजा था आपको इस तरह दोबारा वापस इसी जगह मेरे निकलने का वजह यह था कि मैं यहाँ इसी महल इसी एरिया में मेरी फादर की दुकान थी जैनगर उसका नाम था नंदलाल महाराज कृष्ण तो वो दुकान बड़ी फेमस दुकान थी मेरे फादर साहब बैठते थे तो उन्नीस तेरह अक्टूबर उन्नीस सौ तो नब्बे को मैं दुकान में बैठा था एक लड़का आया उसने मुझे तीन गोलियां मेरी पेट में डाँगी और चौथी वो मेरे सर को मारना चाहिए चाहता था जो मुझे इस कंधे पर लगी तो आई सर्वाइव्ड। देन आई वाज इंडिया हॉस्पिटल फॉर फोर मंथ्स। चार महीने के बाद जब मैं ठीक हो गया तो वो शिफ्टेड टू तो डेल्ही। प्रधानमंत्री अभय शून्य ने गागीशुं असेशन तेनी तैयार सिदे। ವಿಶ್ವ ವಿಶ್ವಸಂಸ್ಥೆಯು ಮಸೂದ್ ಅಜರ್ನನ್ನು ಜಾಗತಿಕ ಭಯೋತ್ಪಾದಕ ಎಂದು ಘೋಷಿಸಿದ ನಂತರ ಭಾರತೀಯ ಜನತಾ ಪಕ್ಷ ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಿದೆ ಹ್ಯಾವ್ ಬಟ್ ಇಟ್ ಇಸ್ ದ ಪರ್ಸಿಸ್ಟೆಂಟ್ ಎಫರ್ಟ್ ಟೇಕನ್ ಬೈ this ಗರ್ಮೆಂಟ್ ಅಂಡರ್ ದ ಲೀಡರ್ಶಿಪ್ ಆಫ್ ದ ಪ್ರೈಮ್ ಮಿನಿಸ್ಟರ್ ವಿಚ್ ರಿಸಲ್ಟ್ ಫಾರ್ ಆಸ್ ಟುಡೇ ದ ಮಚ್ನ್ಸ್ಮೆಂಟ್ ಲಾಸ್ಟ್ ಈವ್ನಿಂಗ್ ಟು ಹೈಲೈಟ್ ದ ಫ್ಯಾಕ್ಟ್ ದಟ್ ಜೀರೋ ಟಾಲರೆನ್ಸ್ ಪಾಲಿಸಿ For terror by the Prime Minister has borne fruit, and this is definitely something which this government will want to draw the attention of the people of India. <coughs> Terrorism shall not be tolerated, and this clear uh, declaration from the UN is something which is noteworthy. So, we would want to put before you that the outcome of persistent measures taken by the Ministry of External Affairs. ಲೀಡರ್ಶಿಪ್ ಮದುವೆಗೆ ಪೋಷಕರು ನಿರಾಕರಿಸಿದರೆಂಬ ಕಾರಣಕ್ಕೆ ಪ್ರೇಮಿಗಳಿಬ್ಬರು ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಆಳನ್ ತಾಲೂಕಿನ ಕಮಲಾ ನಗರದಲ್ಲಿ ನಡೆದಿದೆ ಭಾಗ್ಯಶ್ರೀ ಹಾಗೂ ದಸ್ತಗಿರ್ ಶಿವರಾಜ್ ಮಿಯಾ ಆತ್ಮಹತ್ಯೆ ಮಾಡಿಕೊಂಡ ದುರ್ದೈವಿಗಳು ಇಬ್ಬರು ಆಳನ್ ತಾಲೂಕಿನ ಕಮಲಾಪುರ್ ನಗರದ ನಿವಾಸಿಗಳಾಗಿದ್ದು ಪರಸ್ಪರ ಪ್ರೀತಿಸುತ್ತಿದ್ದರಂತೆ ಆದರೆ ಮದುವೆಗೆ ಬಾಲಕಿ ಪೋಷಕರು ನಿರಾಕರಿಸಿದ್ದಾರೆ ಎನ್ನಲಾಗಿದೆ ಇದರಿಂದ ತೀವ್ರವಾಗಿ ಮನನೊಂದ ಪ್ರೇಮಿಗಳು ಗ್ರಾಮದ ಹೊರವಲಯದ ಜಮೀನಲ್ಲಿರುವ ಮರಕ್ಕೆ ನೀನು ಬಿಗಿದುಕೊಂಡು ಸಾವಿಗೆ ಶರಣಾಗಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ ನರೋಣ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ